श्री मुक्तिनागाय नमः। भुजंगेशाय विद्महे सर्पराजाय धीमहि तन्नो नागः प्रचोदयात्। इदे जुलै तिंगळ 25ने तारीखिनिंद 31ने तारीखिनवरेगे बर्तक्कंतह ई 7 दिनगळ 12 राशिय फलाफलगळु हेगिदे नोडोण बन्नि। मोदलिगे मेषराशि, ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮನಸ್ಸಿಗೆ ತುಂಬ ಕಿರಿಕಿರಿ, ಜೊತೆಗೆ ಏನೋ ಕೋಪ ತಾಪ, ಏನೋ ಒಂದು ರೀತಿ ಗೊಂದಲ, ಮನಸ್ಸಿನಲ್ಲಿ ನೆಮ್ಮದಿಯ ಭಂಗ ಅಂತಲೇ ಹೇಳ್ಬೋದು. ಮತ್ತು ನೀವು ಏನು ಕೆಲಸ ಮಾಡಿದ್ರು ಕೂಡ ಮುಂದುವರಿಯೋದೇ ಇಲ್ಲ, ಎಲ್ಲವೂ ಕೂಡ ಅರ್ಧರ್ಧಕ್ಕೆ ನಿಂತು ಹೋಗ್ತಕ್ಕಂಥದ್ದು ಅಥವಾ ವಿಳಂಬ ಆಗುವಂಥದ್ದು. ಈ ರೀತಿಯಿಂದ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವೂ ಕೂಡ ಕಂಡು ಬರುವಂತೆ ಕಾಣುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಆದರೆ ಒಬ್ಬರಿಗೆ ಮಾತ್ರ ಅನುಕೂಲ, ಅದು ಯಾರು ಅಂದರೆ ವಿದೇಶದ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಅಥವಾ ಯಾರು ವಿದೇಶದಿಂದ ಸಾಮಾನುಗಳನ್ನು ತರಿಸ್ಕೊಂಡು ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಹೊರತುಪಡಿಸಿದರೆ ಬೇರೆ ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಕಂಡು ಬರುತ್ತೆ. ಅವರಿಗೆ ಮಾತ್ರ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಹೆಂಗಸರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ. ಗಂಡು ಮಕ್ಕಳೇ ಯಾರಾದರೂ ಇದ್ದರೆ ವಾಹನವನ್ನು ಓಡಿಸುವಂಥವರಾದರೆ ವಾಹನ ಓಡಿಸುವಾಗ ಎಚ್ಚರಿಕೆ, ಯಾಕೆ ಅಂದರೆ ಅಪಘಾತ ಆಗುವಂತಹ ಸಂದರ್ಭಗಳು ಬಂದರೂ ಬರಬಹುದು. ಮತ್ತು ಸಣ್ಣ ಪುಟ್ಟ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇಷರಾಶಿಯವರ ಈ ವಾರದ ಫಲ. ವೃಷಭರಾಶಿಯವರಿಗೆ ಜಯ ಅಪಜಯ ಎರಡೂ ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ. ಕೆಲವೊಮ್ಮೆ ಅಪವಾದಗಳಿಗೆ ಸಿಕ್ಕಿಹಾಕಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ಕುಟುಂಬದಲ್ಲಿ ಯಾರೋ ಮಾತನಾಡೋದಕ್ಕೆ ಮೂಗು ತೋರ್ಸಕ್ಕೆ ಹೋಗಿ ನೀವು ಮನಸ್ಸನ್ನು ಕೆಡಿಸ್ಕೊಂಡು ಅವ್ರ ಜೊತೆ ಮನಸ್ತಾಪವನ್ನು ಕೂಡ ಮಾಡಿಕೊಳ್ಳುವಂತಹ ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರ ಜೊತೆಯೂ ಹೆಚ್ಚಾಗಿ ವ್ಯವಹರಿಸದೇ ಇದ್ದರೆ ತುಂಬ ಕ್ಷೇಮ. ಆದರೆ ಕುಟುಂಬದವರಲ್ಲಿ, ಆಪ್ತರಲ್ಲಿ, ಮನೆಗೆ ಸಂಬಂಧಪಟ್ಟಂಥವರಲ್ಲಿ ಇವರ ಜೊತೆಯಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿಯೇ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನೂ ಹೋಟೆಲ್ ಉದ್ಯಮ ನಡೆಸ್ತಕ್ಕಂಥವ್ರು ಅಥವಾ ಇನ್ನು ಬೇರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು ಇವರಿಗೆಲ್ಲರಿಗೂ ಕೂಡ ಧನಲಾಭ ಚೆನ್ನಾಗಿ ಇದೆ. ಆದಾಯದಲ್ಲಿ ಏನೂ ಕೊರತೆ ಇಲ್ಲ, ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ಮಾತ್ರ ಮನೆಯಲ್ಲಿ ಸ್ವಲ್ಪ ಮನಃಕ್ಲೇಶ ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಈ ವಾರದಲ್ಲಿ ಸ್ವಲ್ಪ ನೀವು ಇನ್ನೊಂದು ಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾವುದೋ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡಿ ಅಧಿಕವಾಗಿ ಖರ್ಚನ್ನು ತಂದುಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ದುರ್ಗಾದೇವಿಗೆ ನಮಸ್ಕಾರ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಸ್ವಲ್ಪ ಉತ್ತಮ ಫಲಗಳನ್ನೇ ಕಾಣುವಂತಹ ಅವಕಾಶ. ಅದರಲ್ಲೂ ಕೂಡ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ಇರುವಂಥವ್ರಿಗೆ ಇವ್ರಿಗೆಲ್ಲ ಭಾಳ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗವೂ ಇದೆ, ಜೊತೆಗೆ ಹೊಸ ಅವಕಾಶಗಳು ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯ ಮಟ್ಟಕ್ಕೆ ಬೆಳೆಯೋದಕ್ಕೆ ಕೂಡ ನಿಮಗೆ ಅವಕಾಶ ಆಗುವಂತೆ ಇರ್ತಕ್ಕಂಥದ್ದು. ಇನ್ನು ರೇಷ್ಮೆ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ರೇಷ್ಮೆ ಬೆಳೆಯನ್ನು ಬೆಳೆಯುವಂಥವ್ರು ಇವರಿಗೆಲ್ಲ ಅಧಿಕವಾದ ಲಾಭ ಆಗುವಂತಹ ಸೂಚನೆ ಕೂಡ ಇರ್ತಕ್ಕಂಥದ್ದು. ಆದರೆ ನಿಮಗೆ ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಾಗತ್ತೆ, ಅದು ವರ್ಗಾವಣೆಯ ಭೀತಿ ಸ್ವಲ್ಪ ಕಾಡುತ್ತೆ. ಯಾರು ವೃತ್ತಿಪರರಾಗಿರ್ತೀರಾ ಅಂಥವ್ರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಅಥವಾ ಇರುವ ಜಾಗದಲ್ಲೇ ಸ್ಥಾನ ಪಲ್ಲಟ ಆಗುವಂಥದ್ದು, ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗುವಂಥದ್ದು, ಈ ರೀತಿ ಯಾವುದೋ ಒಂದು ರೀತಿಯ ಸ್ಥಾನ ಪಲ್ಲಟ ಆಗುವ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥವ್ರು, ಅಂದರೆ ನ್ಯಾಯಾಲಯದಲ್ಲಿ ಯಾವುದಾದ್ರೂ ಕೇಸುಗಳು ನಡೀತಾ ಇರ್ತಕ್ಕಂಥವ್ರಾದರೆ ಅದರಲ್ಲಿ ಅಪಜಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ಯಾವುದೇ ಕೇಸಿಗೂ ಕೂಡ ಹೆಚ್ಚಿನ ಒಂದು ನೀವು ಯಾವುದೇ ಅದನ್ನು ಮುಂದುವರಿಸೋದು, ಅದನ್ನು ಮುಂದಕ್ಕೆ ಹಾಕ್ಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಅನುಕೂಲ ಆಗುತ್ತೆ. ಕಟಕ ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ತುಂಬ ಕಿರಿಕಿರಿ ಇರ್ತಕ್ಕಂಥದ್ದು, ಸ್ವಲ್ಪ ಮನೋಧೈರ್ಯ ಕಡಿಮೆ ಆಗ್ತಕ್ಕಂಥದ್ದು, ಆತ್ಮಬಲ ಕುಗ್ಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕಾಡುವಂಥದ್ದು. ಅಂದರೆ ಮನಸ್ಥೈರ್ಯ ಕಡಿಮೆ ಆಗಿ ಯಾವುದಕ್ಕೂ ಮುಂದುವರಿಯೋದಕ್ಕೆ ಮನಸ್ಸು ಬರಲ್ಲ, ಎಲ್ಲದರಲ್ಲೂ ಹಿಂಜರಿಕೆ, ಹಿನ್ನಡೆ ಕಾಣಿಸುವಂಥದ್ದು, ಮತ್ತು ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ತಿರುಗಾಟವೂ ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ಕಬ್ಬಿಣ, ಸ್ಟೀಲು, ಸಿಮೆಂಟು ಇಂತಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭ ಇದೆ, ಅವರಿಗೇನೂ ತೊಂದರೆ ಇಲ್ಲ. ಹೂಡಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಅಧಿಕವಾದ ಲಾಭವನ್ನು ಕಾಣುವಂಥ ಯೋಗ ಇದೆ, ಅದೂ ತೊಂದರೆ ಇಲ್ಲ. ಸ್ವಲ್ಪ ತಿರುಗಾಟ ಜಾಸ್ತಿ, ಪ್ರಯಾಣದ ಒಂದು ಅವಕಾಶಗಳು ಒದಗಿ ಬರುತ್ತೆ. ಕಾರ್ಯನಿಮಿತ್ತವಾಗಿ ನೀವು ಬೇರೆ ಊರುಗಳಿಗೆ ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇದರೆಲ್ಲದರ ಜೊತೆಗೆ ವಾರಾಂತ್ಯದಲ್ಲಿ ಸ್ವಲ್ಪ ಅನಾರೋಗ್ಯವೂ ಕಾಡುತ್ತೆ.
ಹಾಗಾಗಿ ನೀವು ಪ್ರಯಾಣ ಮಾಡಿದಾಗ ಆಚೆ ಕಡೆ ಕುಡಿಯುವಂತಹ ನೀರು ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗುತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸ್ವಲ್ಪ ನಷ್ಟಗಳು ಕಂಡು ಬರತಕ್ಕಂತಹ ವಾರವಾಗಿದೆ. ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ವ್ಯವಹಾರ ಮಾಡೋರು, ಮತ್ತೆ ಯಾವುದಾದ್ರೂ ಹೂಡಿಕೆಯನ್ನು ಮಾಡ್ತಕ್ಕಂಥವ್ರು, ಈ ಎಲ್ಲ ಭಾಗದಲ್ಲಿಯೂ ಕೂಡ ಸ್ವಲ್ಪ ನಷ್ಟವನ್ನು ಅನುಭವಿಸುವಂತಹ ಅವಕಾಶ ಒದಗಿ ಬರುತ್ತೆ. ಬಹಳ ಜಾಗರೂಕರಾಗಿರಬೇಕು. ಇನ್ನು ವಿದೇಶಕ್ಕೆ ಹೋಗಬೇಕು ಅನ್ನುವಂಥವ್ರು, ವಿದೇಶದ ಪ್ರಯಾಣವನ್ನು ಕೈಗೊಳ್ಬೇಕು ಅಂತ ಇರೋರು, ಅಂಥವರಿಗೆಲ್ಲ ಬಹಳ ಉತ್ತಮವಾಗಿದೆ. ಅವರು ಪ್ರಯತ್ನವನ್ನು ಮುಂದುವರಿಸಿ, ಅವರಿಗೆ ಅನುಕೂಲಕರವಾದ ವಾತಾವರಣ ಇದೆ, ಹೋಗೋದಕ್ಕೆ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಲಾಭ ಇರುತ್ತೆ. ತುಂಬ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ, ನಿರೀಕ್ಷೆಯ ಮಟ್ಟವನ್ನು ಅದು ತಲುಪೋದಿಲ್ಲ, ಆದರೆ ನಷ್ಟವೇನೂ ಆಗೋದಿಲ್ಲ. ಹಾಗಾಗಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ಶಿಕ್ಷಕರು, ಸಾಹಿತಿಗಳು ಇಂಥವರಿಗೆ ಸ್ವಲ್ಪ ಉತ್ತಮವಾದಂತಹ ಒಂದು ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ. ಅವರಿಗೆ ಅವಕಾಶಗಳು ಬರುತ್ತೆ, ಹಣದಲ್ಲಿಯೂ ಹೆಚ್ಚಳ ಆಗುತ್ತೆ. ಅದರಿಂದ ಶಿಕ್ಷಕರಿಗೆ, ಸಾಹಿತಿಗಳಿಗೆ ಉತ್ತಮವಾದ ವಾರ ಅಂತಲೇ ಹೇಳಬಹುದಾಗಿದೆ. ಇನ್ನು ಒಂದು ವರ್ಗದವರಿಗೆ ನೋಡಿ, ಪ್ರಯೋಜನವಾದಾಗ ಕೆಲವರಿಗೆ ಅನಾನುಕೂಲವೂ ಆಗುವಂಥದ್ದು. ಯಾರು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತೀರಾ, ಅಂಥವರಿಗೆ ಸ್ವಲ್ಪ ನಷ್ಟದ ಒಂದು ಅನುಭವವೂ ಆಗುತ್ತೆ, ಜೊತೆಗೆ ಮನಸ್ತಾಪವೂ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪಾಲುದಾರಿಕೆ ಕೆಲಸ ಮಾಡ್ತಕ್ಕಂಥವರು ಈ ವಾರದಲ್ಲಿ ಯಾವುದೇ ವಿಶೇಷವಾದ ಕೆಲಸವನ್ನು ಕೈಗೆ ತೆಗೆದುಕೊಳ್ತಾ ಇದ್ರೆ ಸರ್ವಕ್ಷೇಮ ಅಂತಲೇ ಹೇಳಬಹುದಾಗಿದೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಮನೆಯಲ್ಲಿ ಕೂಡ ಸ್ವಲ್ಪ ಮಾತುಕತೆಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಿದರೆ ಬಹುಶಃ ತುಂಬ ಅನುಕೂಲ ಆಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪ, ಏನೋ ವಾದ ವಿವಾದಗಳು ಬರ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಚಿಂತೆ ಜಾಸ್ತಿ ಮಾಡ್ತೀರಾ, ಹಣ ಜಾಸ್ತಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳ ವಿಚಾರವಾಗಿ ನೀವು ಸ್ವಲ್ಪ ಜಾಗರೂಕರೂ ಆಗಿರಬೇಕು. ಮತ್ತು ಎಲ್ಲಿ ಖರ್ಚು ವೆಚ್ಚಗಳು ಬರುತ್ತೆ, ಅದು ನಿಜವಾಗ್ಲೂ ಮಾಡೋದರಿಂದ ಮುಂದೆ ಸಾರ್ಥಕವಾಗುತ್ತಾ, ಇದೆಲ್ಲವನ್ನು ಯೋಚನೆ ಮಾಡಿ, ನಿರ್ಧಾರ ಮಾಡಿ ನಂತರ ನೀವು ಖರ್ಚು ಮಾಡಿದರೆ ಉತ್ತಮ ಅಂತ ಹೇಳಬಹುದಾಗಿದೆ. ಇನ್ನು ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಹೆಚ್ಚು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತು ಪ್ರಯಾಣದ ಅವಕಾಶ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಯಾತ್ರಾರ್ಥಿಗಳಾಗಿ ಕೂಡ ಪ್ರಯಾಣ ಮಾಡಬಹುದು, ಅಥವಾ ನಿಮ್ಗೆ ಯಾವುದೋ ತುಂಬ ಖುಷಿ ಕೊಡ್ತಕ್ಕಂತಹ ಜಾಗ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿರ್ತೀರಾ, ಆಗಿರೋದಿಲ್ಲ, ಈ ವಾರದಲ್ಲಿ ಅವಕಾಶ ಇದೆ. ಹೊರಗಡೆ ಹೋಗ್ತೀರಾ, ಆ ಜಾಗದಲ್ಲಿ ಕೂಡ ತುಂಬ ಸಂತೋಷಕರವಾಗಿರ್ತಕ್ಕಂತಹ ವಾತಾವರಣವೂ ಕೂಡ ಇದೆ. ಹಾಗಾಗಿ ಅದು ಕೂಡ ತುಂಬ ನಿಮಗೆ ತಲೆಕೆಡಿಸುವಂತೇನು ಇಲ್ಲ. ಆದರೆ ಈ ವಾರದಲ್ಲಿ ಹೇಗೆ ತಗೊಂಡ್ರು ಕೂಡ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಮತ್ತೊಂದು, ವಿದ್ಯುತ್ ಉಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡುವಾಗ, ಬಿಸಿ ಇರುವಂತಹ ಪದಾರ್ಥಗಳ ಜೊತೆಯಲ್ಲಿ ಕೆಲಸ ಮಾಡುವಾಗ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಕೈ ಸುಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಯಾವುದಾದ್ರೂ ಅಡುಗೆ ಮನೆಯಲ್ಲಿರ್ಬೋದು, ಒಲೆಯ ಹತ್ರ ಇರ್ಬೋದು, ಅಥವಾ ವಿದ್ಯುತ್ ಉಪಕರಣಗಳಿರ್ಬೋದು, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಕಲ್ ಉಪಕರಣಗಳ ಜೊತೆ ಕೆಲಸ ಮಾಡೋರು, ಈ ಎಲ್ಲದ್ರ ಕಡೆ ಕೂಡ ಹೆಚ್ಚಿನ ನಿಗಾ ವಹಿಸಿ ಕೆಲಸ ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ನೀವು ಯಾಮಾರಿದ್ರೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ಅನುಸರಿಸಿ. ತುಲಾರಾಶಿ, ತುಲಾರಾಶಿಯವರಿಗೆ ನಿಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅಡಚಣೆಗಳನ್ನು ಕಾಣುವಂತಹ ಅವಕಾಶ, ಮಾಡ್ತಾ ಇರುವಂತಹ ಕೆಲಸ ಸ್ಥಗಿತವಾಗುವಂತಹ ಸಾಧ್ಯತೆ, ಮತ್ತು ಕೆಲಸ ಮುಂದೂಡ್ತಾ ಇಲ್ಲ, ಎಲ್ಲವೂ ವಿಳಂಬಗತಿಯಲ್ಲಿ ನಡೀತಕ್ಕಂಥದ್ದು, ಕೆಲವೊಮ್ಮೆ ನಡೆಯೋದೇ ಇಲ್ಲ. ಇದೆಲ್ಲದರಿಂದ ತುಂಬ ಬೇಸರ ಆಗುವಂತಹ ಸಾಧ್ಯತೆ ಕೂಡ ನಿಮ್ಮ ಪಾಲಿಗೆ ಇದೆ. ಜೊತೆಗೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರಿಂದ ಮೋಸ ಆಗುವಂತಹ ಸಾಧ್ಯತೆ ಇದೆ. ಅಥವಾ ಅಪನಂಬಿಕೆ, ಒಂದು ರೀತಿ ನೀವು ಯಾರನ್ನು ನಂಬುತ್ತೀರಾ ಅವರಿಂದನೇ ನಿಮಗೆ ನಂಬಿಕೆ ದ್ರೋಹ ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ಈ ಎಲ್ಲವನ್ನು ನೋಡುವಾಗ ನೀವು ಬಹಳ ಜಾಗೃತರಾಗಿರಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಹೊಸ ಹೊಸ ಕೆಲಸಕ್ಕೆ ಕೈ ಹಾಕ್ತೀರಿ, ಅದನ್ನು ಮುನ್ನಡೆಸುವಂಥ ಉತ್ತಮ ಫಲವನ್ನು ಕೂಡ ನೀವು ಕಾಣ್ತೀರಿ. ವಾರಾಂತ್ಯದ ಒಳಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಹೆಚ್ಚಿನ ಫಲಗಳನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಅನೇಕ ಅನುಕೂಲಗಳು ಕೂಡ ನಿಮಗೆ ಒದಗಿ ಬರುವಂತೆ ಇದೆ. ಮತ್ತು ವಾರಾಂತ್ಯದ ಹೊತ್ತಿಗೆ ಲಾಭಾಂಶವು ಹೆಚ್ಚಾಗಿಯೇ ಕಾಣುವಂತೆ ಇದೆ. ಹಾಗಾಗಿ ಈ ಎಲ್ಲವನ್ನು ನೋಡುವಾಗ ನಮಗೆ ಅರ್ಥ ಆಗುವಂಥದ್ದೇನು, ಈ ವಾರದಲ್ಲಿ
ಕೆಲವು ಸಮಸ್ಯೆಗಳು ಇದ್ದರೂ ಕೂಡ ವಾರಾಂತ್ಯದಲ್ಲಿ ಸುಖಾಂತ್ಯವಾಗಿ ಕಾಣುವಂತಹ ಸಾಧ್ಯತೆಗಳು ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನೇ ಕಾಣ್ತೀರಾ. ಸಂಕಷ್ಟಗಳೆಲ್ಲವೂ ಕಳೆಯುವಂತಹ ಕಾಲ. ಅನೇಕ ವಾರಗಳಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ರಿ, ಈ ವಾರದಲ್ಲಿ ಅವೆಲ್ಲವೂ ಬಿಡುಗಡೆಯಾಗುವಂಥದ್ದು. ಯಾರು ಹಿಂದೆ ಕೆಲವು ವಾರಗಳಲ್ಲಿ ನಷ್ಟಗಳನ್ನು ಅನುಭವಿಸಿದ್ರಿ, ಅವರೆಲ್ಲರಿಗೂ ಕೂಡ ಈ ವಾರದಲ್ಲಿ ಹೆಚ್ಚು ಉತ್ತಮ ಲಾಭವು ಸಿಕ್ಕುವಂತಹ ಸಾಧ್ಯತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ. ಸ್ವಲ್ಪ ಒಳ್ಳೆಯ ಸ್ಥಾನಮಾನ ಸಿಕ್ಕಿದರೂ ಕೂಡ ಆಶ್ಚರ್ಯ ಏನಿಲ್ಲ. ಮತ್ತು ವ್ಯಾಪಾರ ವ್ಯವಹಾರ, ಕಬ್ಬಿಣದ ವ್ಯಾಪಾರ, ಸ್ಟೀಲು, ಸಿಮೆಂಟು, ಹಾರ್ಡ್ವೇರು, ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭ ಆಗುವಂತಹ ಸಾಧ್ಯತೆ ಇದೆ. ಅವರು ಕೂಡ ಹೆಚ್ಚೇ ಒಂದು ಆತಂಕ ಪಡುವಂತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವಾಗಿದೆ. ನ್ಯಾಯಾಲಯದಲ್ಲಿ ಯಾವುದಾದರೂ ಕೇಸ್ ಇತ್ತು ಅಂದರೆ ಅದು ಈ ವಾರದಲ್ಲಿ ಹೆಚ್ಚು ಕಡಿಮೆ ನಿಮ್ಮ ಪಾಲಾಗುವಂತೆ ಕಾಣುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಉತ್ತಮ ಫಲಗಳು ವೃಶ್ಚಿಕರ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ. ಅದರಲ್ಲೂ ಕೂಡ ಈ ವಿದ್ಯಾರ್ಥಿಗಳ ಪಾಲಿಗೆ ಒಂದು ರೀತಿ ವರ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ವೈದ್ಯಕೀಯ ಶಿಕ್ಷಣದಲ್ಲಿ ಅಂದರೆ ಮೆಡಿಕಲ್ ಓದ್ತಾ ಇರ್ತಕ್ಕಂಥವರಿದ್ದರೆ ಅವರಿಗೆ ವಿದೇಶಕ್ಕೆ ಹೋಗುವಂತಹ ಯೋಗ ಬರುತ್ತೆ, ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡುವಂತಹ ಯೋಗ ಬರುತ್ತೆ. ಹಾಗಾಗಿ ಅವರಿಗೂ ಉತ್ತಮವಾಗಿದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಡಿವಿಷನ್ನಲ್ಲಿ ಓದುವಂಥವರಿಗೆ ಅಂದರೆ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಆ ಕಡೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಗತಿ ಸಿಕ್ಕತ್ತೆ. ಅವರು ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುವಂತೆ ಇದೆ. ಇನ್ನು ಸ್ನಾತಕೋತ್ತರ ಪದವಿಯಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚು ಅನುಕೂಲಗಳು ಒದಗಿ ಬರುತ್ತೆ. ಅವರು ಕೂಡ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಅವರ ಪಾಲಿಗೂ ಇದೆ. ಹಾಗಾಗಿ ಯಾವುದೇ ರೀತಿಯ ಹೈಯರ್ ಎಜುಕೇಷನ್ ಅಂತ ಏನು ಕರಿತೀವಿ ಆ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಉತ್ತಮ ಫಲಗಳನ್ನೇ ಕಾಣುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರುತ್ತೆ. ಆದರೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗರೂಕರಾಗಿರಬೇಕು. ಸ್ವಲ್ಪ ನಷ್ಟದ ಅವಕಾಶ ಇದೆ. ಅದರಲ್ಲೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥವ್ರು ಈ ವಾರದಲ್ಲಿ ಯಾವುದೇ ರೀತಿಯ ಹೊಸ ಬಂಡವಾಳವನ್ನು ಹಾಕೋದು ಬೇಡ. ಮತ್ತು ಭೂಮಿಯ ವ್ಯವಹಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಈ ವಾರದಲ್ಲಿ ನಷ್ಟ ಆಗುವ ಸೂಚನೆ ಇದೆ. ಹಾಗಾಗಿ ಯಾವುದೇ ರೀತಿಯ ಭೂಮಿಯನ್ನು ಕೊಂಡುಕೊಳ್ಳೋದಾಗಲಿ ಮಾರೋದಾಗಲಿ ಈ ವಾರದಲ್ಲಿ ಮಾಡದೇ ಇದ್ದರೆ ಸರ್ವಕ್ಷೇಮ ಗುರು ಪ್ರಾರ್ಥನೆಯನ್ನು ಮಾಡಿ, ಅದರಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ತುಂಬ ನಿರೀಕ್ಷೆ ಇಟ್ಕೊಂಡಿರ್ತೀರ, ನಂಗೆ ಅಷ್ಟು ಸಂಪಾದನೆ ಆಗ್ಬಿಡುತ್ತೆ, ಇಷ್ಟ ಆಗ್ಬಿಡುತ್ತೆ ಅಂತ, ಅದು ಸ್ವಲ್ಪ ಚಿಕ್ಕದಾಗತ್ತೆ. ನಿಮ್ಮ ನಿರೀಕ್ಷೆಯ ಮಟ್ಟವನ್ನು ತಲುಪೋದಿಲ್ಲ. ಅದರಿಂದಾಗಿ ಮನಸ್ಸಿನಲ್ಲಿ ಬೇಸರ, ಮತ್ತು ಕುಟುಂಬದ ವರ್ಗದವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳು, ಮತ್ತು ಸಹೋದರ ಸಹೋದರಿಯರ ಜೊತೆಯಲ್ಲಿ ವಾದ ವಿವಾದಗಳು, ಅದು ಆಸ್ತಿಯ ವಿಚಾರಕ್ಕಿರ್ಬೋದು, ನಗನಾಣ್ಯಗಳ ವಿಚಾರಕ್ಕಿರ್ಬೋದು, ಮನಸ್ತಾಪ ಆಗುವಂತಹ ಸಾಧ್ಯತೆ ಕಂಡು ಬರತಕ್ಕಂಥದ್ದು. ಆದರೆ ನಿಮಗೆ ವೃತ್ತಿಯಲ್ಲಿ ಉತ್ತಮ ಫಲ ಇದೆ, ಸರಿಯಾದ ಸಂಪಾದನೆ ಆಗ್ತಾ ಇದೆ, ಎಲ್ಲವೂ ಚೆನ್ನಾಗಿಯೇ ಇರುತ್ತೆ. ಆದರೆ ನಿಮ್ಮ ನಿರೀಕ್ಷೆ ಮಾತ್ರ ತುಂಬ ಜಾಸ್ತಿಯಾಗಿ ಇಟ್ಕೊಂಡಿರೋದ್ರಿಂದ ನೀವು ಸ್ವಲ್ಪ ನಿರಾಶಾದಾಯಕರಾಗುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಂಧಿವಾತದ ಸಮಸ್ಯೆ, ಸೊಂಟ ನೋವು, ಬೆನ್ನು ನೋವು, ಈ ರೀತಿ ನೋವುಗಳು ಬಾಧಿಸ್ತಕ್ಕಂಥದ್ದು ಈ ರೀತಿ ಅವಕಾಶ ಇರೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಅದರಿಂದ ಕೂಡ ನೀವು ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮನಸ್ಸಿನ ಸ್ಥಿತಿ ಸ್ವಲ್ಪ ನಿಮಗೆ ಕಡಿಮೆ ಆಗಿರುತ್ತೆ. ಆದಾಯ ಎಲ್ಲವೂ ಕೂಡ ಸಮನಾಗಿಯೇ ಇರುತ್ತೆ, ಹೆಚ್ಚಿನ ಆದಾಯ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ತಾಯಿಯವರ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಅದಕ್ಕಾಗಿ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಬರುವಂಥದ್ದು. ಇನ್ನು ಸಹೋದರ ಸಹೋದರಿಯರು ಇದ್ದಂಥವರು ಅವರ ಜೊತೆಯಲ್ಲಿ ಸ್ವಲ್ಪ ಮಾತುಕತೆಯಿಂದಾಗಿ ಸಂಬಂಧ ಸ್ವಲ್ಪ ಹಳಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಇನ್ನು ವೃತ್ತಿಪರರಾಗಿರ್ತಕ್ಕಂಥವ್ರು ಅಂದರೆ ಕೆಲಸದಲ್ಲಿ ತೊಡಗಿ ಇರತಕ್ಕಂಥವ್ರಿಗೆ ಅವರ ಮೇಲೆ ಅಧಿಕಾರಿಗಳಿಂದ ಸ್ವಲ್ಪ ಮಾತಾಡಿ ಅವರು ನಿಮಗೆ ಏನೋ ಒಂದು ರೀತಿ ನಿಂದನೆ ಮಾಡುವಂತಹ ಸಾಧ್ಯತೆ ಇದೆ, ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ನೀವು ಕೆಲಸ ಪೂರೈಸದಿರಾ ಮಾತು ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚಿನ ಗಮನ ನಿಮಗೆ ಕೆಲಸದ ಕಡೆ ಇದ್ದರೆ ತುಂಬ ಉತ್ತಮವಾಗುತ್ತೆ. ಇನ್ನು ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು, ಇದು ಈ ವಾರದಲ್ಲಿ ಹೆಚ್ಚು ಅನುಕೂಲವನ್ನು ನಿಮಗೆ ಮಾಡಿಕೊಡೋದಿಲ್ಲ. ಮತ್ತು ಮನೆಯಲ್ಲಿ ಪಿತ್ರಾರ್ಜಿತವಾದ ಆಸ್ತಿ ಸಮಪಾಲಾಗಿ ನಿಮಗೆ ಸಮಭಾಗ ಸಿಕ್ಕುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸ್ಕೊಳ್ಳೋರು
ಬೇರೆ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥವರು ಅಂಥವರಿಗೆ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ಹೆಚ್ಚಿನ ಒಂದು ಹೂಡಿಕೆ ಈ ವಾರದಲ್ಲಿ ಬೇಡ. ಹೊಸದಾಗಿ ಕೂಡ ಯಾವುದೇ ಕೆಲಸಕ್ಕೆ ಕೈ ಹಾಕದೇ ಇದ್ದರೆ ಸರ್ವಕ್ಷೇಮ ಅಂತ ಹೇಳಬಹುದಾಗಿದೆ. ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಕೆಲವು ಸಮಸ್ಯೆಗಳಿಂದ ನೀವು ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಕೆಲವು ವಿಚಾರದಲ್ಲಿ ಉತ್ತಮ ಫಲಗಳೇ ಕಂಡುಬರುತ್ತೆ. ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಸ್ಥಗಿತವಾಗಿದ್ದೆಲ್ಲವೂ ಕೂಡ ಮುಂದುವರಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಎಲ್ಲೋ ಒಂದು ಚೂರು ಎಳೆಯುತ್ತಾ ಇರುತ್ತೆ. ಸಂಪೂರ್ಣವಾಗಿ ಕೆಲಸ ಪೂರ್ಣವಾಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಅದು ನಿಮ್ಮ ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಅನುಕೂಲಕರವಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಡಕುಗಳು ಇರೋದಿಲ್ಲ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಪಾಲುದಾರಿಕೆಯಲ್ಲಿ ಕೆಲವರಿಗೆ ಅನಾನುಕೂಲವಾದರೆ ಕೆಲವರಿಗೆ ಅನುಕೂಲಕರವೂ ಆಗುವಂತೆ ಇದೆ. ಮತ್ತು ಈ ವಾರದಲ್ಲಿ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಪ್ರಯಾಣದ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಪ್ರಯಾಣದಲ್ಲಿ ಆಕಸ್ಮಿಕವಾಗಿ ಏನಾದರೂ ಕೂಡ ಕಳ್ಕೊಂಡು ಬರೋದು, ಬಿಡಿಸ್ಕೊಂಡು ಬರೋದು ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಕೂಡ ಅಂಥದ್ದೇನು ಚಿಂತೆ ಇಲ್ಲ. ಹಾಗಾಗಿ ತುಂಬ ಹೇಳಿಕೊಳ್ಳುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಲ್ಲದಿದ್ದರೂ ಕೂಡ ಸಾಧಾರಣ ಮಟ್ಟದ ವಾರ ಅಂತ ಹೇಳಬಹುದಾಗಿದೆ. ನೋಡಿ, ಎಲ್ಲರಿಗೂ ಕೂಡ ಈ ವಾರದಲ್ಲಿ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಎಲ್ಲರಿಗೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸು ನೆಮ್ಮದಿಯಾಗಿ ಇರತಕ್ಕಂಥದ್ದು ತುಂಬ ಕಡಿಮೆ ರಾಶಿಯವರು. ಹಾಗಾಗಿ ಈ ನೆಮ್ಮದಿಗಾಗಿ ನೀವು ಏನನ್ನಾದರೂ ಮಾಡಲೇಬೇಕು. ಏನಪ್ಪ ಮಾಡೋದು? ಮನಃಕಾರಕ ಯಾರು? ಚಂದ್ರನಿಗೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಶಿವನ ಆರಾಧನೆ ಮಾಡೋದ್ರಿಂದ ಚಂದ್ರನನ್ನು ಸುಲಭವಾಗಿ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಶ್ವರನ ದೇವಾಲಯಗಳಿಗೆ ಹೋಗಿ ಒಂದು ಬಿಲ್ವಾರ್ಚನೆಯನ್ನು, ಕ್ಷೀರಾಭಿಷೇಕವನ್ನು ಮಾಡಿಸೋದ್ರ ಮುಖಾಂತರ ಮನಸ್ಸಿನ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅಷ್ಟನ್ನು ಮಾಡಬಹುದಲ್ವಾ? ಹಾಗಾಗಿ ಒಟ್ಟಾರೆ ಈ ವಾರದ ಫಲಗಳು ಸಾಧಾರಣ ಫಲವನ್ನೇ ಕಾಣುವಂತಹ ಯೋಗ ಇರುವಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರದ ಭವಿಷ್ಯದ ಜೊತೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.